ನಮಸ್ಕಾರ. ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಗಿದೆ. ಅದು ವಿಶೇಷವಾಗಿ ತಾಯಂದ್ರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದು ನಮಗೆ ಪಕ್ಷಕ್ಕೆ ಬಹಳ ದೊಡ್ಡ ಬಲ ಬಂದಿದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಬೂತ್ ವಿಜಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು, ಜನಪ್ರಿಯ ಲೋಕಸಭಾ ಸದಸ್ಯರು, ಬೆಂಗಳೂರು ಬಗ್ಗೆ ಅಪಾರವಾದಂತಹ ಕಳಕಳಿ ಇಟ್ಟುಕೊಂಡಿರುವಂತಹ ಶ್ರೀ ಪಿ ಸಿ ಮೋಹನ್ ಅವರೇ, ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಆತ್ಮೀಯ ಸ್ನೇಹಿತರು, ಬೆಂಗಳೂರಿನ ಬೂತ್ ವಿಜಯ ಉಸ್ತುವಾರಿಗಳಾದಂಥ ಶ್ರೀ ಸಿದ್ದರಾಜು ಅವರೇ, ಈಗ ತಾನೇ ನಮ್ಮನ್ನೆಲ್ಲ ಸ್ವಾಗತ ಮಾಡಿ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿದಂಥ ನಮ್ಮ ಸೆಂಟ್ರಲ್ ಡಿಸ್ಟ್ರಿಕ್ಟಿನ ಅಧ್ಯಕ್ಷರಾದಂಥ ಶ್ರೀ ಮಂಜುನಾಥ್ ಅವರೇ, ಮಂಡಳ ಅಧ್ಯಕ್ಷರಾದಂಥ ಮಣಿಯವರೇ, ಹಾಗೂ ಎಕ್ಸ್ ಕಾರ್ಪೊರೇಟರ್ ಅಂತ ಗುಣಶೇಖರ್ ಅವರೇ, ಇನ್ನೊಬ್ಬ ಎಕ್ಸ್ ಕಾರ್ಪೊರೇಟರ್ ಅಂತ ಗೋಪಿ ಅವರೇ, ಮತ್ತು ಇನ್ನೊಬ್ಬ ಎಕ್ಸ್ ಕಾರ್ಪೊರೇಟರ್ ಅಂತ ಸೂರ್ಯಕಾಂತ್ ರಾವ್ ಅವರೇ, ಬಿಜೆಪಿಯ ಮುಖಂಡರಂತ ಚಂದ್ರು ಅವರೇ, ಯದು ಕುಮಾರ್ ಅವರೇ, ಸುಧರ್ವರ್ಧನ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ನೆರೆದಿರುವಂಥ ಅಣ್ಣ ತಮ್ಮಂದಿರ ಅಕ್ಕತ್ತೆಗೆ ಮಾಧ್ಯಮ ಸ್ನೇಹಿತರು, ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ ವಸಂತ ನಗರ ವಾರ್ಡು ಬೂತ್ ನಂಬರ್ 50 ಎಲ್ಲಿಂದ ಪ್ರಾರಂಭ ಆಗುವುದು ನಮ್ಮ ವಿಜಯ ಸಂಕಲ್ಪ. ಬೂತ್ ಮಟ್ಟದ ವಿಜಯವನ್ನು ಸಾಧನೆ ಮಾಡಲು ಬೂತ್ ವಿಜಯ ಅಭಿಯಾನವನ್ನು ನಮ್ಮ ರಾಷ್ಟ್ರ ಮತ್ತು ರಾಜ್ಯಾಧ್ಯಕ್ಷರ ಒಂದು ಸೂಚನೆಯ ಮೇರೆಗೆ ಇವತ್ತು ನಾವಿಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ನನಗೆ ನನ್ನ ರಾಜ್ಯಾಧ್ಯಕ್ಷರು ಕೇಳಿದ್ರು, ನೀವು ಎಲ್ಲಿರ್ತೀರಿ? ಒಂದು ನಿಮಿಷ ಅಮ್ಮ, ಅಮ್ಮ ಒಂದು ನಿಮಿಷ. ನನಗೆ ಹೆಣ್ಮಕ್ಳು ಒಂದು ಸ್ವಲ್ಪ ಮಾತಾಡಲೇಬೇಕಷ್ಟು. ನನಗೆ ರಾಜ್ಯಾಧ್ಯಕ್ಷರು ಕೇಳಿದ್ರು, ಎಲ್ಲಿರ್ತೀರಿ ನೀವು? ನಾನು ಬೆಂಗಳೂರಿನಲ್ಲಿ ಇರ್ತೀನಿ. ಈ ಥರ ಬೂತ್ ವಿಜಯ ಕಾರ್ಯಕ್ರಮ ಇದೆ, ನಾವು ಭಾಗವಹಿಸಬೇಕು. ಆಯಿತು, ಯಾವ ಕ್ಷೇತ್ರಕ್ಕೆ ಹೋಗ್ತೀರಿ ನೀವು ಅಂತ ನಾನು ಹೇಳಿದೆ. ನೀವು ಯಾವ ಕ್ಷೇತ್ರಕ್ಕೆ ಕೊಡ್ತೀರಿ? ನೀವು ಹೇಳಿದ ಕ್ಷೇತ್ರಕ್ಕೆ ನಾವು ಹೋಗ್ತೀವಿ. ನಾನು ಕೇಳಿದೆ, ಅತ್ಯಂತ ಕಷ್ಟವಾಗಿರುವಂಥ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಕೊಡ್ರಿ ನನಗೆ. ನಮ್ಮ ಎಮ್ ಎಲ್ ಎ ಇದ್ದಲ್ಲಿ, ನಮ್ಮ ಪಕ್ಷ ಸದೃಢವಾಗಿದ್ದಲ್ಲಿ ಬೇಡ. ಆಮೇಲೆ ನಾನೇ ಹೇಳಿದೆ, ನನ್ನ ಪ್ರಕಾರ ಶಿವಾಜಿನಗರ ಕೊಡ್ರಿ ನನಗೆ. ನಾನು ಭಾರತ್ ಮಾತಾಕಿ ಯಾವಾಗ ಜಯ ಆಗತ್ತಂದ್ರೆ ಶಿವಾಜಿನಗರದಾಗ ಬಿಜೆಪಿ ಜಯ ಆದಾಗ ಭಾರತ್ ಮಾತಾಕಿ ಜಯ.